ಕ್ಷೇತ್ರಗಳಿಗೂ ಕೂಡ ಕಾಂಗ್ರೆಸ್ ತನ್ನ ಕದನ ಕಲಿಗಳನ್ನು ಫೈನಲ್ ಮಾಡಿದೆ. ಉಳಿದಿರುವಂತ ಅಂದ್ರೆ ನಿನ್ನೆ ಉಳಿದಿದ್ದಂತ 5 ಕ್ಷೇತ್ರಗಳಿಗೆ ನಿನ್ನೆ ರಾತ್ರಿ ಸಮಯದಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದೆ. ಅದು ಕಾಂಗ್ರೆಸ್ನ ಅಧಿಕೃತ 6ನೇ ಪಟ್ಟಿ. 6ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ತಡರಾತ್ರಿ 2 ಗಂಟೆಗೆ. ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಿದೆ. ಬಾಕಿ ಉಳಿದಿರುವಂತ 5 ಕ್ಷೇತ್ರಗಳನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಲಾಗಿದೆ. ಇನ್ನು ಈ ಹೊಸ ಪಟ್ಟಿಯಲ್ಲಿ ಫೈನಲ್ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೀವಿ. ರಾಯಚೂರು ನಗರ ಮೊಹಮ್ಮದ್ ಶಾಲಂ ಅವರಿಗೆ ಅವಕಾಶ ಕೊಟ್ಟಿದ್ರೆ ಶಿಡ್ಲಘಟ್ಟದಲ್ಲಿ ಬಿವಿ ರಾಜೀವ್ ಗೌಡ ಎರಡು ಹೊಸ ಮುಖಗಳಿಗೆ ಅವಕಾಶಗಳನ್ನು ಕೊಡಲಾಗಿದೆ. ಇನ್ನು ಸಿವಿ ರಾಮನಗರದಿಂದ ಎಸ್ ಆನಂದ್ ಕುಮಾರ್ ಕಣಕ್ಕಿಳಿತಾ ಇದ್ದಾರೆ. ಸಿವಿ ರಾಮನಗರ ಆನಂದ್ ಕುಮಾರ್, ಅರಕಲಗೂಡು ಎಚ್ ಪಿ ಶ್ರೀಧರ್ ಗೌಡ, ಮಂಗಳೂರು ಉತ್ತರ ಇನಾಯತ್ ಅಲಿ. ಇನಾಯತ್ ಅಲಿಗೆ ಟಿಕೆಟ್ ಒಲಿದಿದೆ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ. ಒಟ್ಟು ಇಬ್ಬರಿಗೆ, ಇಬ್ಬರು ಹೊಸ ಮುಖಗಳಿಗೆ ಅಂದ್ರೆ ಮೊದಲನೆಯ ಬಾರಿಗೆ ಚುನಾವಣೆಯನ್ನ ಎದುರಿಸ್ತಾ ಇರುವಂತವರಿಗೆ ಅವಕಾಶವನ್ನ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್. ಟೋಟಲ್ ಆಗಿ ಇಲ್ಲಿಗೆ ರಾಜ್ಯ ಕಾಂಗ್ರೆಸ್ನ 6ನೇ ಪಟ್ಟಿ ಬಿಡುಗಡೆಯಾಗಿದೆ. ಆದ್ರೆ ಸರ್ಪ್ರೈಸ್ ಅಂತಂದ್ರೆ ಈ ಪಟ್ಟಿ ಬಿಡುಗಡೆ ಆಗಿರುವಂತ ಸಮಯ ನೀವು ಮೊದಲನೇ ಪಟ್ಟಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ರು ಕೂಡ ಮೊದಲನೇ ಪಟ್ಟಿ ರಾತ್ರಿ ಒಂದು 11 ಗಂಟೆಗೆ ರಿಲೀಸ್ ಆಗುತ್ತೆ ಅನ್ನುವಂಥದ್ದಿತ್ತಾದ್ರೆ ಬೆಳಿಗ್ಗೆ ಮಾಡಿದ್ರು. ಎರಡನೇ ಪಟ್ಟಿ ಕೂಡ ಮಧ್ಯಾಹ್ನ ಸಂಜೆ ಆ ರೀತಿಯಲ್ಲಿತ್ತು, ಮಧ್ಯಾಹ್ನದ ಹೊತ್ತಿಗೆ ರಿಲೀಸ್ ಆಯಿತು. ಎಲ್ಲ ಪಟ್ಟಿಗಳು ಒಂದು ವರ್ಕಿಂಗ್ ಅವರ್ಸಲ್ಲೇ ರಿಲೀಸ್ ಆಗಿದ್ರೆ ಕಾಂಗ್ರೆಸ್ನ 6ನೇ ಪಟ್ಟಿ ಮಾತ್ರ ತಡರಾತ್ರಿ 2 ಗಂಟೆಗೆ ರಿಲೀಸ್ ಆಗಿದೆ. ಸೊ ಅದರ ಹಿಂದಿನ ಮರ್ಮ ಏನು, ಯಾಕೆ 2 ಗಂಟೆಗೆ ರಿಲೀಸ್ ಮಾಡಿದ್ರು? ಆಯ್ತು, ಇನ್ನೊಂದು 4 ಅವರ್ ಕಾದಿದ್ರೆ ಇವತ್ತಿನ ಬೆಳಿಗ್ಗೆ ಬರ್ತಾ ಇತ್ತಲ್ಲ, ಬೆಳಿಗ್ಗೆನೇ ರಿಲೀಸ್ ಮಾಡಬಹುದಿತ್ತು. ಇಲ್ಲ, ಇನ್ನೊಂದು 4 ಅವರ್ ಹಿಂದೆ ಹೋಗಿದ್ದಿದ್ರೆ ನಿನ್ನೆ ರಾತ್ರಿನೇ ರಿಲೀಸ್ ಆಗಬಹುದಿತ್ತು. ಎಲ್ಲ ಮಲಗದ ಮೇಲೆ ಯಾಕೆ ರಿಲೀಸ್ ಮಾಡಿದ್ರು? ಇದು ಕುತೂಹಲ ಕಾರಣ ಆಗಿದೆ. ಆದರೆ ಈ ಎಲ್ಲ ಕ್ಷೇತ್ರಗಳನ್ನು ಬಹಳ ಕೂಲಂಕಷವಾಗಿ ನೋಡ್ತಾ ಹೋದರೆ ಇಲ್ಲಿ ಸಿದ್ದರಾಮಯ್ಯನವರು ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ತೀವ್ರ ಜಟಾಪಟಿಗಿಳಿದ್ರು. ಇಬ್ಬರಲ್ಲೊಬ್ಬರು ಟಿಕೆಟ್ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಈಗ ಕಾಂಗ್ರೆಸ್ನ 6ನೇ ಪಟ್ಟಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶ್ರೀಧರ್ ಗೌಡ ಅರಕಲಗೂಡು ಕ್ಷೇತ್ರದಿಂದ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿ ಶ್ರೀಧರ್ ಗೌಡ ಮತ್ತು ಕೃಷ್ಣೇಗೌಡ ನಡುವೆ ಒಂದು ಫೈಟ್ ಇತ್ತು. ಆದರೆ ಡಿ ಕೆ ಶಿ ಆಪ್ತ ಶ್ರೀಧರ್ ಗೌಡರಿಗೆ ಟಿಕೆಟ್ ಸಿಕ್ಕಿದೆ, ಎಂ ಟಿ ಕೃಷ್ಣೇಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರಿಂದ ಶ್ರೀಧರ್ ಗೌಡ ಬಿ ಫಾರಂ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಅರಕಲಗೂಡು ವಿಚಾರದಲ್ಲೂ ಕೂಡ ಒಂದಿಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೃಷ್ಣೇಗೌಡರು ಕೊಡಬೇಕು ಅಂತ ಪಟ್ಟಿಡ್ಕೊಂಡಿದ್ದಿದ್ರೆ ಇನ್ನೊಂದಿಷ್ಟು ಜನ ಶ್ರೀಧರ್ ಗೌಡರಿಗೆ ಕೊಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ರು. ಇನ್ನು ಈಗ ಕೃಷ್ಣೇಗೌಡರು ಟಿಕೆಟ್ ಕೈ ತಪ್ಪಿದೆ, ಅವರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಕಾರಣ ಆಗಿದೆ. ಸದ್ಯಕ್ಕೆ ಅರಕಲಗೂಡಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಎಂ ಟಿ ಕೃಷ್ಣೇಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರಾ, ಪ್ರಶ್ನೆ ಉಳಿದುಕೊಂಡಿದೆ. ಇವತ್ತು ಎಂ ಟಿ ಕೃಷ್ಣೇಗೌಡರು ನಾಮಪತ್ರ ಸಲ್ಲಿಸ್ತಾರೆ, ಸಲ್ಲಿಸಿ ನಿರ್ಧಾರವನ್ನು ಕೈಗೊಳ್ತಾರೆ. ಎಂ ಟಿ ಕೃಷ್ಣೇಗೌಡರಿಗೆ ಟಿಕೆಟ್ ಕೈ ತಪ್ಪಿರೋದು ಒಂದು ದೊಡ್ಡ ಹಿನ್ನಡೆಯಾಗಿದೆ ಅರಕಲಗೂಡಿನಲ್ಲಿ. ಬಹುತೇಕ ಅವರ ಟಿಕೆಟ್ ಫೈನಲ್ಲು ಅನ್ನೋದು ಕೊನೆ ಮೊಮೆಂಟ್ವರೆಗೂ ಕೂಡ ಬತ್ತಾ ಇತ್ತು. ಎಂ ಟಿ ಕೃಷ್ಣೇಗೌಡರಿಗೆ ಟಿಕೆಟ್ ಈಗಾಗಲೇ ಫೈನಲ್ ಆಗಿದೆ, ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಶ್ರೀಧರ್ ಗೌಡ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬಂಡಾಯದ ಬಿಸಿ ಹುಟ್ಟಿಕೊಳ್ಳುತ್ತೆ, ಅರಕಲಗೂಡು ಕಾಂಗ್ರೆಸ್ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ ಕಾದು ನೋಡಬೇಕು. ಈಗಾಗಲೇ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಎಂ ಟಿ ಕೃಷ್ಣೇಗೌಡರು ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನ 6ನೇ ಪಟ್ಟಿ ಬಹಳಷ್ಟು ಕುತೂಹಲಗಳಿಗೆ, ಆಶ್ಚರ್ಯಗಳಿಗೆ ಕಾರಣ ಆಗಿದೆ. ಬಹಳಷ್ಟು ಆಶ್ಚರ್ಯಗಳ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀವಿ ಅಂದರೆ ಜನರಲ್ಲಾಗಿ ಕಾಣೋದು. ಇನ್ನು ರಾಜಕೀಯದ ವಿಚಾರದಲ್ಲಿ ಸ್ವಲ್ಪ ಅವಲೋಕನೆಗೆ ವಿಶ್ಲೇಷಣೆಗೆ ಇಳಿದ್ರೆ, ಯಾಕೆ ಯಾವ್ಯಾವ ಅಭ್ಯರ್ಥಿ ಕೊಟ್ಟರು ಅನ್ನುವಂಥ ವಿಶ್ಲೇಷಣೆಗಿಳಿದ್ರೆ ಇಲ್ಲಿ ಬಣ ರಾಜಕೀಯ ಎದ್ದು ಕಾಣುತ್ತೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕೈ ಮೇಲಾಗೋದಕ್ಕೆ ಎಲ್ಲೂ ಕೂಡ ಅಂದರೆ ಒನ್ ಸೈಡೆಡ್ ಆಗೋದಕ್ಕೆ ಬಿಟ್ಟಂಗೆ ಕಾಣ್ತಾ ಇಲ್ಲ. ಬ್ಯಾಲೆನ್ಸ್ಡ್ ಆಗಿ ಎಲ್ಲೆಲ್ಲಿ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಬಹಳ ಸಮಾಲೋಚನೆ ಮಾಡಿ ಈ ನಿರ್ಧಾರವನ್ನು ಕೈಗೊಂಡಂತೆ ಕಾಣ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನ್ಯೂಸ್ ಡೆಸ್ಕ್ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಸರ್ಪ್ರೈಸಿಂಗ್ ಅಂತಂದರೆ ಮಧ್ಯರಾತ್ರಿ 2 ಗಂಟೆಗೆ ರಿಲೀಸ್ ಆಗಿರೋದು ಪಟ್ಟಿ, 2 ಗಂಟೆಗೆ ರಿಲೀಸ್ ಆಗಿರೋದ್ರ ಮರ್ಮ ಏನು, ಜೊತೆಗೆ 6ನೇ ಪಟ್ಟಿಯ ವಿಶೇಷತೆಗಳೇನು ರೂಪೇಶ್? ಪ್ರಣೋತ್, ಇವತ್ತು ಕಾಂಗ್ರೆಸ್ ತನ್ನ 6ನೇ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಯಾಕಂದರೆ ನಾವು ಹಂತವನ್ನು ಗಮನಿಸ್ಕೊಳ್ಬೇಕು, ಯಾಕಂದರೆ 3 ಹಂತ 4 ಹಂತ ಇರುತ್ತೆ. ಆದರೆ ಅಷ್ಟು ಮಟ್ಟಿಗೆ ಟಫ್ ಅಂದರೆ ಈ ಬಾರಿ ಚುನಾವಣೆ ದೊಡ್ಡ ಮಟ್ಟಿಗೆ ಸೀರಿಯಸ್ ಆಗಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷಗಳು ಪರಿಗಣಿಸಿದೆ. ಹೀಗಾಗಿ ಮಧ್ಯರಾತ್ರಿ 2 ಗಂಟೆಗೆ 2 ವರೆಷ್ಟೊತ್ತಿಗೆ ಈ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ದು ಈ ಎಲ್ಲ, ಯಾಕಂದರೆ 5 ಕ್ಷೇತ್ರ ಸಾಕಷ್ಟು ಟಫ್ ಇತ್ತು. ನಾವು ಮಂಗಳೂರನ್ನು ಗಮನಿಸಬೇಕು, ಮಂಗಳೂರಿನಲ್ಲಿ ಮೈದೀನ್ ಭಾವ ಮತ್ತು ಇನಾಯತ್ ಅಲಿಖಾನ್ ನಡುವೆ ಸಾಕಷ್ಟು ಪೈಪೋಟಿ ಇತ್ತು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮತ್ತೊಬ್ಬರು ಬಂಡಾಯ ಹೇಳ್ತಾರೆ ಅನ್ನೋಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಕೊನೆ ಕ್ಷಣದವರೆಗೂ
ಎಲ್ಲರಿಗೂ ಕಾದು ಟಿಕೆಟ್ ಅನ್ನು ಹಂಚಿಕೆಯನ್ನು ಮಾಡಿದ್ರು ಇಲ್ಲಿ ಇನಾಯತ್ ಅಲಿಕಾನ ಪಕ್ಷ ಸಂಘಟನೆ ಮಾಡಿದ್ರು ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರು ಹೀಗಾಗಿ ಮೋದಿನ ಭಾವ ನಡೆ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ ಮತ್ತೊಂದಿಷ್ಟು ಇಂಟರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳಿದ್ರೆ ಇಲ್ಲಿ ಪರಮೇಶ್ವರ್ ಅವರ ಆಪ್ತ ಆಗಿರತಕ್ಕಂತ ಎಸ್ ಆನಂದ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ಅಪ್ಲಿಕೇಶನ್ ನಗರದಲ್ಲಿ ಕೊಡಲಾಗಿದೆ ಇಲ್ಲಿ ಸಾಕಷ್ಟು ಸಂಪತ್ರಾಜ್ ಸೇರಿದಂತೆ ಸಾಕಷ್ಟು ಜನರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಿದ್ರು ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಇಬ್ಬರಿಗೂ ಕೊಟ್ಟಿಲ್ಲ ಅದೇ ರೀತಿಯಾಗಿ ಮತ್ತೊಂದು ಇಂಟರೆಸ್ಟಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅರಕಲಗೂಡಿಂದ ಎಚ್ ಪಿ ಶ್ರೀಧರ್ ಗೌಡರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಹಿಂದೆ ಭಾರತ್ ಜೋಡೋವಲ್ಲೂ ಕೂಡ ನಾವು ರಿಪೋರ್ಟಿಂಗ್ಗೆ ಹೋದಾಗ ಅಲ್ಲಿ ಅವರು ಎಸ್ ಜಿ ಚಾರಿಟೇಬಲ್ ಟ್ರಸ್ಟ್ ಮೂಲಕವಾಗಿ ಅಲ್ಲಿ ಏನು ಭಾರತ್ ಜೋಡೋ ಪಾದಯಾತ್ರೆ ಏನಾಗ್ತಾ ಇತ್ತು ಆ ಒಂದು ಪಾದಯಾತ್ರೆ ಉದ್ದಕ್ಕೂ ಕೂಡ ಕಸವನ್ನು ಆಯ್ತಾ ಇದ್ರೆ ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನು ಸಂಗ್ರಹ ಮಾಡಿ ಸಾಕಷ್ಟು ಜನ ಬರ್ತಾರೆ ನೀರಿನ ಬಾಟಲ್ಗಳಿರುತ್ತೆ ಆ ರೀತಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡಿದ್ರು ಅದಾದ ಬಳಿಕವಾಗಿ ಅವರು ಡಿಜಿಟಲ್ ಮೆಂಬರ್ಶಿಪ್ ಅಲ್ಲೂ ಕೂಡ 33,000 ಜನರ ರಿಜಿಸ್ಟರ್ ಅನ್ನು ಒಂದು ತಿಂಗಳಲ್ಲಿ ಮಾಡೋದ್ರ ಮೂಲಕವಾಗಿ ಆ ಪಕ್ಷ ಸಂಘಟನೆಯ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಅದು ಕೂಡ ಹೈಕಮಾಂಡ್ ಒಂದು ಟಿಕೆಟ್ ಹಂಚಿಕೆ ವೇಳೆಯಲ್ಲಿ ಚರ್ಚೆಗೆ ಬಂದಿದೆ ಯಾಕಂದ್ರೆ ಕೃಷ್ಣೇಗೌಡ ಟಿಕೆಟ್ ಕೊಡಬೇಕು ಅಥವಾ ಶ್ರೀಧರ್ ಗೌಡರಿಗೆ ಕೊಡಬೇಕು ಅನ್ನೋ ಚರ್ಚೆ ಇತ್ತು ಶ್ರೀಧರ್ ಗೌಡರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಜನ ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕೃಷ್ಣೇಗೌಡರಿಗೆ ಕೊಟ್ಟರೆ ಅನುಕೂಲ ಅಂತ ಹೇಳ್ತಾ ಇದ್ರು ಆದಾದ ನಂತರವಾಗಿ ಒಂದು ಇತ್ತು ಒಂದು 25 ವರ್ಷ ಮುಂದಿನ 25 ವರ್ಷ ರಾಜಕಾರಣ ಮಾಡುವಂಥ ವ್ಯಕ್ತಿ ಕೊಡಬೇಕು ಅದೇ ರೀತಿಗೆ ಪಕ್ಷಕ್ಕೆ ದೊಡ್ಡ ಮಟ್ಟಕ್ಕೆ ಸೇವೆಯನ್ನು ಸಲ್ಲಿಸಿದವರಿಗೆ ಟಿಕೆಟ್ ಕೊಡಬೇಕು ಅಂತ ಚರ್ಚೆಗೆ ಬಂತು ಅದಾದ ನಂತರ ಪಕ್ಷಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಕೊಡುಗೆಯನ್ನು ನೀಡತಕ್ಕಂಥ ಶ್ರೀಧರ್ ಗೌಡರಿಗೆ ಟಿಕೆಟ್ ಕೊಡುವ ಅಂತ ಹೇಳಿ ಕೊನೆ ಕ್ಷಣದ ನಿರ್ಧಾರ ಆಯಿತು ಶ್ರೀಧರ್ ಗೌಡರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಅದೇ ರೀತಿಯಾಗಿ ರಾಜೀವ್ ಗೌಡರು ಕೂಡ ಶಿಡ್ಲಘಟ್ಟದಲ್ಲಿ ಅವರು ಕೂಡ ಪಕ್ಷಕ್ಕೆ ಸಾಕಷ್ಟು ಸರ್ವಿಸ್ ಅನ್ನು ಮಾಡಿದವರು ಹೀಗಾಗಿ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಒಟ್ಟಾರಾಗಿ ರಾಯಚೂರಿನಲ್ಲಿ ಮೊಹಮ್ಮದ್ ಶಾಲಂಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಯಾರಿಗಲ್ಲಿ ಟಿಕೆಟ್ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಮರ್ಥ ಅಭ್ಯರ್ಥಿಗಳು ಅದೇ ರೀತಿಯಾಗಿ ಪಕ್ಷಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಬಿಜೆಪಿ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡ್ತಾ ಇರುತ್ತೆ ಯಂಗ್ ಫೇಸ್ ಗಳಿಗೆ ಟಿಕೆಟ್ ಅನ್ನು ಕೊಡ್ತಾ ಇರುತ್ತೆ ಅದೇ ರೀತಿಯಾಗಿ ಶ್ರೀಧರ್ ಗೌಡರು ಇರಬಹುದು ಆನಂದ್ ಕುಮಾರ್ ಇರಬಹುದು ಈ ರೀತಿಯಾಗಿ ಇರತಕ್ಕಂತ ದೊಡ್ಡ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಹೋಗಿ ಕಾಂಗ್ರೆಸ್ ಕೂಡ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ಯುವ ನಾಯಕತ್ವಕ್ಕೆ ಮಣೆ ಹಾಕ್ತೀವಿ ಅಂತ ಹೇಳಿ ಒಂದು ಸಂದೇಶವನ್ನ ರವಾನಿಸಿದಂತೆ ಕಾಣ್ತಾ ಇದೆ ಇಲ್ಲಿ